ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಇದೀಗ ಪ್ರತಿಭಟನೆಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ತಮ್ಮ ಪ್ರತಿಭಟನೆಯನ್ನು ಇದೀಗ ವಾಪಸ್ ತೆಗೆದುಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಮುಷ್ಕರ ನಡೀತಾ ಇತ್ತು. ಕಳೆದ 8 ದಿನಗಳಿಂದ ನಡೆಯುತ್ತಿದ್ದಂತಹ ಪ್ರತಿಭಟನೆಯನ್ನ ಇವತ್ತು ನಿಲ್ಲಿಸಿದ್ದಾರೆ. ಬಿಸಿಎ ಇಲಾಖೆಯ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿಯನ್ನ ಮಾಡಿದ್ದಾರೆ. ಹಾಗೆ ನಾಳೆಯಿಂದ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ಬಿಸಿಎ ಇಲಾಖೆ ಅಧಿಕಾರಿಗಳು ಈಗ ನೌಕರರಿಗೆ ಹೇಳಿದ್ದಾರೆ. ಹಾಗೆ 5,000 ನೌಕರರ ಮರಳಿ ಸೇವೆ ನೇಮಕ ಮಾಡಲು ಸೂಚನೆಯನ್ನ ನೀಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುತ್ತಿದ್ದಂತಹ ಮುಷ್ಕರವನ್ನ ಈಗ ವಾಪಸ್ ಪಡೆಯಲಾಗಿದೆ. 5,000 ನೌಕರರ ಮರಳಿ ಸೇವೆ ನೇಮಕ ಮಾಡುವಂತೆ ಈಗ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸೊ ಇದರಿಂದ ಇದೀಗ ಫ್ರೀಡಂ ಪಾರ್ಕ್ ನಲ್ಲಿ 8 ದಿನಗಳಿಂದ ನಡೆಯುತ್ತಿದ್ದಂತಹ ಮುಷ್ಕರ ಅಂತ್ಯಗೊಂಡಿದೆ. ನಾಳೆಯಿಂದ ಕರ್ತವ್ಯಕ್ಕೆ ಹಾಜರಾಗುವಂತೆ ಈಗ ಸೂಚನೆಯನ್ನ ಕೂಡ ನೀಡಲಾಗಿದೆ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ನೌಕರರನ್ನ ಮರಳಿ ಸೇವೆಗೆ ನೇಮಕ ಮಾಡಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಕಳೆದ 8 ದಿನಗಳಿಂದ ಈ ಒಂದು ಪ್ರತಿಭಟನೆ ಫ್ರೀಡಂ ಪಾರ್ಕ್ ಬಳಿ ನಡೀತಾ ಇತ್ತು. ಇದೀಗ 5,000 ನೌಕರರ ಒಂದು ಮರಳಿ ಸೇವೆ ನೇಮಕವನ್ನ ಮಾಡುವಂತೆ ಈಗ ಸೂಚನೆಯನ್ನ ಕೂಡ ನೀಡಲಾಗಿದೆ. ಬಿಸಿಎಂ ಇಲಾಖೆ ಅಧಿಕಾರಿಗಳು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ನಾಳೆಯಿಂದ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದಾರೆ. ಇದರಿಂದ ಈಗ ನೌಕರರು ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿದಿದ್ದಾರೆ. ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಉಮೇಶ್, ಇನ್ನು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಈಗ ಅವರು ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಂಡಿರುವಂತದ್ದು. ಸೊ ಏನಿದೆ ಹೆಚ್ಚಿನ ಮಾಹಿತಿ ಈ ಕುರಿತಂತೆ? ಉಮೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಎಸ್, ಕರೆ ಕಡಿತಗೊಂಡಿದೆ. ಎಸ್, ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯನ್ನ ಏನು ನಡೆಸ್ತಾ ಇದ್ರು. ಇದೀಗ ಪ್ರತಿಭಟನೆಯಿಂದ ಅವರು ಹಿಂದಕ್ಕೆ ಸರಿದಿದ್ದಾರೆ. 5,000 ನೌಕರರನ್ನು ಮರಳಿ ಸೇವೆಗೆ ನೇಮಕ ಮಾಡಿಕೊಳ್ಳುವಂತೆ ಈಗ ಸೂಚನೆಯನ್ನ ಮಾಡಲಾಗಿದೆ. ಸೊ ಇದರಿಂದ ಈಗ ಕಳೆದ 8 ದಿನಗಳಿಂದ ನಡೆಯುತ್ತಿದ್ದಂತಹ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆಯಲಾಗಿದೆ. ನಾಳೆಯಿಂದ ಅವರು ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಈಗ ಮತ್ತೆ ನಮ್ಮ ಪ್ರತಿನಿಧಿ ಸಂಪರ್ಕಕ್ಕೆ ಬಂದಿದ್ದಾರೆ. ಉಮೇಶ್, ಏನು ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು, ಈಗ ಪ್ರತಿಭಟನೆಯನ್ನ ಅವರು ವಾಪಸ್ ಪಡೆದಿದ್ದಾರೆ. ಸೊ ಏನಿದೆ ಹೆಚ್ಚಿನ ಮಾಹಿತಿ ಈ ಕುರಿತಂತೆ? ಉಮೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಉಗ್ರವಾದ ಹೋರಾಟ ಕಳೆದ 27ನೇ ತಾರೀಕಿಂದನೂ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸ್ತಾ ಇದ್ರು. ತಮ್ಮ ಮೂಲ ಬೇಡಿಕೆಗಳ ಈಡೇರಿಕೆಗಾಗಿ ಏನು ಕರ್ತವ್ಯ ನಿರ್ವಹಿಸುತ್ತಿದ್ದ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸುಮಾರು 500 ಜನರನ್ನ ಕರ್ತವ್ಯದಿಂದ ಹೊರತೆಗೆಯಲಾಗಿತ್ತು. ಜೊತೆಗೆ ಈಗ ಅವರ ಮೂಲ ಬೇಡಿಕೆಗಳು ಇಎಫ್ ಆಗಿರ್ಬೋದು, ಪಿಎಸ್ ಆಗಿರ್ಬೋದು, ಏನು ಭದ್ರತೆಗಳಿದೆ ಅಂತ ಒದಗಿಸಿಲ್ಲ. ಹೀಗಾಗಿ ಸುಮಾರು ರಾಜ್ಯದ ವಿವಿಧ ಭಾಗಗಳಿಂದ ಬಂದ ಸುಮಾರು 2,000ಕ್ಕೂ ಅಧಿಕ ನೌಕರರಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ನಡೆಸ್ತಾ ಇದ್ರು. ಜೊತೆಗೆ ಇವತ್ತು ಒಂದು ಸುದ್ದಿಗೋಷ್ಠಿಯನ್ನು ಸಹ ನಡೆಸಿ ಮುಂದಿನ 6ನೇ ತಾರೀಕು ಮತ್ತು 7ನೇ ತಾರೀಕು ರಾಜ್ಯದ ಎಲ್ಲ ನೌಕರ ಸಂಘದಿಂದ ಬೆಂಬಲ ಸುದ್ದಿ ಉಗ್ರವಾದ ಹೋರಾಟವನ್ನು ನಡುವ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಗಂಟೆಯನ್ನು ಸಹ ಕೊಟ್ಟಿದ್ರು. ಈ ಹಿನ್ನೆಲೆ ಇವತ್ತು ಇಲ್ಲಿಗೆ ಪುಟ್ಟರಂಗ ಶೆಟ್ಟಿ ಅವರು ಸಹ ಇಲ್ಲಿಗೆ ಭೇಟಿಯನ್ನು ಕೊಟ್ಟು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಡಿಸಿಎಂ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಟ್ಟು ಏನು ಇಲ್ಲಿನ ಚರ್ಚೆಯನ್ನು ನಡೆಸ್ತಾರೆ. ಚರ್ಚೆಯಲ್ಲಿ ಪ್ರಮುಖವಾಗಿ ಹೋರಾಟಗಾರರ ಮನವೊಲಿಸುವ ಯತ್ನವನ್ನು ಮಾಡ್ತಾರೆ. ಹೋರಾಟಗಾರರ ಮನವೊಲಿಸಿ ಈಗಾಗಲೇ ಮತ್ತೆ ನಾಡಿದ್ದು ಸೇವೆಯಲ್ಲಿ ನಾಳೆಯಿಂದನೇ ಸೇವೆಗೆ ನೀವು ಸೇವೆಯನ್ನು ಮುಂದುವರಿಸಬಹುದು ಅನ್ನೋ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತಿನ ಇಲ್ಲಿ ಮುಷ್ಕರ ಏನು ಕಳೆದ 8 ದಿನಗಳಿಂದ ಮುಷ್ಕರವನ್ನು ಕೈಗೊಂಡಿದ್ರು, ಉಗ್ರವಾದ ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದ್ರು, ಅವರಿಗೆ ಪ್ರತಿಭಟನೆಯನ್ನು ಕೈ ಬಿಡ್ತಾ ಇದ್ದಾರೆ. ನಾಳೆಯಿಂದ ಕರ್ತವ್ಯಕ್ಕೆ ಮತ್ತೆ ಎಷ್ಟು ಜನ ಸುಮಾರು 5,000 ಜನರ ಕರ್ತವ್ಯದಿಂದ ತೆಗೆಯಲಾಯಿತು. ಅವರು ಮತ್ತೆ ಪುನಃ ಯಥಾ ಪ್ರಕಾರ ಕರ್ತವ್ಯವನ್ನು ನಿರ್ವಹಿಸುವಂತೆ ಈಗಾಗಲೇ ಆದೇಶ ಶಾಪ ಬಂದ ಹಿನ್ನೆಲೆ ಇವತ್ತು ಏನು ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಸುಮಾರು 2,000 ಜನ ಈಗ ಪ್ರತಿಭಟನೆಯನ್ನು ಕೈಬಿಟ್ಟು ಈಗ ತಮ್ಮ ಮನೆಯತ್ತ ತೆರಳುವ ಸಿದ್ಧತೆ ಕೂಡ ನಡೀತಾ ಇದೆ. ಇಲ್ಲಿವರೆಗಿನ ಮಾಹಿತಿ. ಓಕೆ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.
ಎಸ್ಐನೇ ಈ ಕುರಿತಂತೆ ನಮ್ಮ ಜೊತೆ ಮಾತನಾಡುವುದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ಕಾರ್ಯದರ್ಶಿ ಹನುಮೇಗೌಡ ಅವರು. ನಮಸ್ತೆ ಹನುಮೇಗೌಡ ಅವರೇ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಹನುಮೇಶ್ ಶಶಿಗೌಡ? ಎಸ್ ಕಾರ್ಯ ಕಡಿತಗೊಂಡಿದೆ. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ಫ್ರೀಡಂ ಪಾರ್ಕ್ ನಲ್ಲಿ ಕಳೆದ 8 ದಿನಗಳಿಂದ ಈ ಒಂದು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಹಾಗೆ ಈಗಲೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ನಮಗೆ ತೋರಿಸ್ತಾ ಇದ್ರೆ ನಾವು ಉಪವಾಸ ಸತ್ಯಾಗ್ರಹವನ್ನ ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಈಗ ಅವರ ಒಂದು 5,000 ನೌಕರರ ಮರಳಿ ಸೇವೆ ನೇಮಕಕ್ಕೆ ಏನು ಒತ್ತಾಯವನ್ನ ಮಾಡಿದ್ರು, ಆ ಒಂದು ಒತ್ತಾಯಕ್ಕೆ ಈಗ ಮಣಿದಿದ್ದಾರೆ. ನಾಳೆಯಿಂದಲೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೆ ಬಿಸಿಎಂ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಕುರಿತಂತೆ ಎಲ್ಲಾ ರೀತಿಯಾದಂತಹ ಒಂದು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಹಾಗೆ ಆದೇಶವನ್ನ ನೀಡಲಾಗಿದೆ.